ಕಳೆ ಮಿಷನ್ ಬೋಟಿಗೆ ರೋಪ್ ಹಾಕುವುದು ಹೇಗೆ ಅಂತ ನೀವು ತಿಳಿಸ್ಕೊಡ್ತಿದ್ದೇನೆ ನೋಡಿ. ಈ ಥರ ರೋಪು ಸುತ್ತಿಬೇಕು, ಈ ಥರ ಲಾಕ್ ಮಾಡ್ಕೋಬೇಕು ಈ ಬೋರ್ಡಿಗೆ, ಈ ಥರ ಲಾಕ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಬೇಕು ಇದನ್ನ. ಇದು ಎಲ್ಲರಿಗೂ ಗೊತ್ತಾಗಲ್ಲ ನೋಡಿ, ಈ ಥರ ನೋಡ್ಕೋಬೇಕು ಇದನ್ನ ನೋಡಿ. ಈ ಥರ ಹಾಕ್ಕೊಂಡು ಈ ಲಾಕ್ ಮಾಡ್ಕೋಬೇಕು, ಲಾಕ್ ಮಾಡಿಕೊಂಡು ಈ ಕ್ಯಾಪ್ ಹಾಕ್ಕೊಂಡ್ರೆ ಇದು ಇವಾಗ ಲಾಕ್ ಹಾಕಬೇಕು, ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಈ ಪ್ರೆಸ್ ಮಾಡಿಕೊಂಡು ಇದನ್ನ ಯಾವ ಥರ ಇದಕ್ಕೆ ಫಿಟ್ ಮಾಡಬೇಕಂತ ಇವಾಗ ನೋಡಿ ತೋರಿಸ್ತಿದ್ದೀವಿ. ಈ ಥರ ಫಿಟ್ ಮಾಡ್ಕೋಬೇಕು, ಫಿಟ್ ಮಾಡ್ಕೊಂಡಾದಮೇಲೆ 3 mm ಅಂಕಿಯಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಫಿಟ್ ಮಾಡ್ಕೋಬೇಕು ನೀಟಾಗಿ ನೋಡಿ. ಈ ಥರ ಫಿಟ್ ಮಾಡ್ಕೋಬೇಕು ಇದನ್ನ. ಈ ಥರ ಫಿಟ್ ಮಾಡ್ಕೊಂಡಾದಮೇಲೆ ಇದು ನೀಟಾಗಿ 3 mm ಅಂಕಿಲಿ ಫುಲ್ ಟೈಟ್ ಮಾಡ್ಕೋಬೇಕು ನೋಡಿ. ಇದು ಎಲ್ಲರಿಗೂ ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಈ ಥರ ಯೂಸ್ ಮಾಡಿ ಇದು ಫುಲ್ ಟೈಟ್ ಆಗುತ್ತೆ. ಇದು ಟೈಟ್ ಮಾಡ್ಕೋಬೇಕು ಇದನ್ನ. ಟೈಟ್ ಮಾಡ್ಕೊಂಡಾದಮೇಲೆ 3 mm ಅಂಕಿಲಿ ಟೈಟ್ ಮಾಡ್ಕೊಂಡಾದಮೇಲೆ ಇದು ಇವಾಗ ಟೈಟ್ ಆಯಿತು ನೋಡಿ. ಈ ಥರ ಇವಾಗ ಯಾವ ಥರ ಹೊಡೆಯೋದಂತ ಇವಾಗ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಹೊಡಿಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.